ಯಯಾ ಗರ್ಭೇ ಧೃತಃ ಪೂರ್ವಂ ಪಾಲಿತೋ ಲಾಲಿತಸ್ತಥಾ ತಾಂ ತ್ಯಕ್ತ್ವಾ ವಿಪಿನೇ ಧರ್ಮಂ ಚರನ್ ವಿಪ್ರನ ಲಜ್ಜಸೆ. ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಲಹಿದವಳು, ನೀನು ಹೊರಗಡೆ ಬಂದ ತಕ್ಷಣ ನಿನಗೇನು ಬೇಕೋ, ಮಗುವಿಗೆ ಏನೇನು ಆರೈಕೆ ಮಾಡಬೇಕೋ ಎಲ್ಲವನ್ನೂ ಮಾಡಿ ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಇದು ದೊಡ್ಡ ಚಾಲೆಂಜ್ ಅಲ್ವಾ, ಏನು ಮಗುವಿಗೆ ಬೇಕು ಅಂತ ತಾವು ತಿಳಿದುಕೊಂಡು ಅದಕ್ಕೆ ಪೋಷಣೆ ಮಾಡುವುದು. ಇಷ್ಟೆಲ್ಲ ಕಷ್ಟಪಟ್ಟು ತಾಯಿ ನೋಡಿಕೊಂಡಿದ್ದಾಳೆ ನಿನ್ನನ್ನು, ಅಂತಹ ತಾಯಿಯನ್ನು, ದೀನಾಂ ವೃದ್ಧಾಂ, ವಯಸ್ಸಾದ ತಾಯಿಯನ್ನು, ಅದು ಗಂಡ ಇಲ್ಲ ತಂದೆ ಇಲ್ಲ, ಆ ಹೆಣ್ಣಿಗೆ ಯಾರೂ ಆಶ್ರಯರಿಲ್ಲ, ಅಂಥವಳನ್ನು ಬಿಟ್ಟು ಬಂದಿದ್ದೀಯಲ್ವಾ, ನಿನಗೆ ನಾಚಿಕೆ ಆಗೋದಿಲ್ವಾ? ಯಯಾತವ ಕೃತಂ, ಇದನ್ನು ಪಲಾಯನವಾದ ಅಂತ ಕರೀತಾರೆ. ಏನು ಅಂದರೆ, ವೈರಾಗ್ಯ ಬೇಕು ಹೊರತು ಕರ್ತವ್ಯ ವಿಮುಖರಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಕರ್ತವ್ಯವನ್ನು ಮಾಡಬೇಕು, ತಂದೆ ತಾಯಿಯಂದ್ರನ್ನು ನೋಡಿಕೊಳ್ಳುವುದು, ಕರ್ತವ್ಯದಲ್ಲಿದ್ದುಕೊಂಡು ಹಚ್ಚಿಕೊಳ್ಳದೆ ಸಾಧನೆಯನ್ನು ಮುಂದುವರಿಸಬೇಕೇ ಹೊರತು ಎಲ್ಲರನ್ನೂ ಬಿಟ್ಟು ಹೋದರೆ ಅವರ ಗತಿ ಏನು? ಆದ್ದರಿಂದ ಯಯಾತವ ಕೃತಂ ಬ್ರಹ್ಮನ್ ನಾಲ್ಪೆ ಮಲ ನಿಕೃಂತನಂ. ಪುರಾಣ ಎಷ್ಟು ಹೇಳುತ್ತೆ ನೋಡಿ, ನೀನು ಮಲ ಮಾಡಿದಾಗ ಅದನ್ನು ತೆಗೆದುಹಾಕಿದ್ದಾಳೆ ನಿನ್ನ ತಾಯಿ, ಅಷ್ಟು ಸೇವೆ ಮಾಡಿದ್ದಾಳೆ. ದುಃಖಿತಾಂ ತಾಂ ಗೃಹೇ ತ್ಯಕ್ತ ಕಿಂ ಭವೇತ್ ವಿಪಿನೇ ಅಟತಃ. ಈ ಕಾಡಿನಲ್ಲಿ ತಿರುಗ್ತಾ ಇದ್ದೀಯಲ್ವಾ, ನಿನಗೆ ಸ್ವಲ್ಪ ಕರುಣೆ ಬರಲಿಲ್ವಾ? ಏನು ವೇದಾಂತ ಓದಿದರೆ ಏನು ಪ್ರಯೋಜನ, ಏನು ಶಾಸ್ತ್ರ ಅಧ್ಯಯನ ಮಾಡಿದರೆ ಏನು ಪ್ರಯೋಜನ, ಜಪ ಮಾಡಿ ಏನು ಪ್ರಯೋಜನ? ಆದ್ದರಿಂದ ತಾಯಿಯನ್ನು ನೋಯಿಸಬೇಡ. ತಾಯಿಯನ್ನು ನೋಯಿಸಿದರೆ ಅದು ಒಳ್ಳೆಯದಾಗೋದಿಲ್ಲ, ಅದು ಯಾವತ್ತೂ ನಮಗೆ ಅನರ್ಥವನ್ನೇ ಕೊಡುತ್ತೆ. ಉಪನಿಷತ್ತು ಸುಮ್ಮನೆ ಹೇಳುತ್ತಾ ಮಾತೃದೇವೋ ಭವ ಅಂತ, ಮೊದಲು ತಂದೆ ತಾಯಿಯಂದರಲ್ಲಿರುವ ಭಗವಂತನನ್ನು ತೃಪ್ತಿಗೊಳಿಸಿ ಭಗವಂತ ತೃಪ್ತನಾಗ್ತಾನೆ. ಅವರನ್ನು ನಾವು ಬದಿಗೆ ತಳ್ಳಿ ನಾನು ಸಾಧನೆ ಮಾಡ್ತೇನೆ ಅಂದರೆ ಅದು ಸರ್ವಥಾ ಸರಿಯಲ್ಲ, ಇದು ಶಾಸ್ತ್ರಕ್ಕೆ ಸಮ್ಮತ ಅಲ್ಲ ಅಂತ. ಮಾತೃ ದುಃಖೇನ ತೇ ವಕ್ತಂ ಪೂತಿ ಗಂಧ ನಿಧಂ ಭವೇತ್ ಹೇಳ್ತಾಳೆ. ತಾಯಿಯನ್ನು ಬಿಟ್ಟು ಬಂದಿದೆಯಲ್ವಾ, ನೀನು ಮಾತನಾಡ್ತಿದ್ರೆ ವಾಸನೆ ಬರುತ್ತೆ, ದೂರ ಹೋಗಂತ ಬೈದು ಕಳಿಸ್ತಾಳೆ. ಅಷ್ಟು ಹೊಲಸು ನೀನು ತಾಯಿಯನ್ನು ಬಿಟ್ಟು. ಯಾಕೆಂದರೆ ಅವನು ಬ್ರಹ್ಮಜ್ಞಾನಿ, ಪುರಾಣವನ್ನು ಓದಿದವನು, ಶಾಸ್ತ್ರವನ್ನು ತಿಳಿದವನು, ಅಂಥವರು ಹತ್ತಿರ ಬಂದ್ರೇ ಪರಿಮಳ ಬರಬೇಕು. ಆದರೆ ತಾಯಿಯನ್ನು ಬಿಟ್ಟು ಬಂದಿದೆಯಲ್ವಾ, ದುರ್ವಾಸನೆ, ನೀನು ದೂರ ಹೋಗು ಅಂತ ಬೈತಾಳೆ. ಪಿತ್ರೈವ ಸಂಸ್ಕೃತೋ ಯಸ್ಮಾತ್ ತಸ್ಮಾತ್ ಶಕ್ತಿರ ಭೂದಿಯಂ. ನೀನು ಕೊಚ್ಚಿಕೊಳ್ತೀಯಲ್ವಾ, ಏನು ನಾನು ತಪಸ್ಸನ್ನು ಸಾಧನೆ ಮಾಡಿದೆ, ನಾನು ನೋಡಿದ ತಕ್ಷಣ ಕಾಗೆ ಸುಟ್ಟು ಬಿದ್ದೋಯ್ತು, ಭಸ್ಮ ಆಯಿತು ಅಂತ, ಆ ಸಾಮರ್ಥ್ಯ ಹೇಗೆ ಬಂತು ಗೊತ್ತಾ? ನೀನು ತಂದೆಯಿಂದ ಏನೋ ಚೂರು ಅಧ್ಯಯನ ಮಾಡಿದೆಯಲ್ವ, ಅದು ಈಗ ಕೆಲಸ ಮಾಡ್ತಾ ಇದೆ. ನಿನ್ನ ಸಾಮರ್ಥ್ಯ ಅಲ್ಲ, ಅಧ್ಯಯನ ಮಾಡಿಸಿದವರ ಸಾಮರ್ಥ್ಯ ಅದು. ಆದ್ದರಿಂದ ನಮ್ಮ ಸಾಮರ್ಥ್ಯಕ್ಕಿಂತಲೂ ನಾವು ಯಾರಿಂದ ಉಪದೇಶ ಪಡಿತೇವೋ ಅದು ತುಂಬ ಕೆಲಸ ಮಾಡುತ್ತೆ. ಆದ್ದರಿಂದ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದಾಗ ತುಂಬ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ, ಏಕಸ್ಯ ಶಿಷ್ಯತಾಂ ಪ್ರಾಪ್ಯ, ನೀವು ಒಬ್ಬ ಗುರುಗಳಲ್ಲಿ ಶಿಷ್ಯತ್ವವನ್ನು ವಹಿಸಿದಾಗ ಅವರ ಅನುಜ್ಞೆ ಇಲ್ಲದೆ, ಅವರ ಆಜ್ಞೆ ಇಲ್ಲದೆ ಹೊರಡಬಾರದಂತೆ, ಅವರಿಂದ ದೂರ ಆಗಬಾರದು. ಹೊರಡಬಹುದು ಯಾವಾಗ? ಅವರಿಗಿಂತಲೂ ಉತ್ತಮರಾದವರು ಸಿಕ್ಕರೆ ಅವರನ್ನು ಆಶ್ರಯಿಸಿ, ಅವರಿಗಿಂತಲೂ ಸಮಾನರಾದವರು ಅಥವಾ ಅವರಿಗಿಂತಲೂ ಅವರನ್ನು ಆಶ್ರಯಿಸಬೇಡಿ ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ. ಆದ್ದರಿಂದ ನಿನಗೆ ಆ ಸಾಮರ್ಥ್ಯ ಬಂದಿದ್ದು ನಿನ್ನ ತಪಶಕ್ತಿಯಿಂದಲ್ಲ, ನಿನಗೆ ತಂದೆ ಕೊಟ್ಟಂತಹ ಸಂಸ್ಕಾರ ಆ ಥರ ಇದೆಯಪ್ಪ. ನಾವು ಹೇಳ್ತೇವಲ್ವ, ಏನೋ ಪೂರ್ವಜರು ಮಾಡಿದ ಪುಣ್ಯ ಇವತ್ತು ಆರಾಮಾಗಿದ್ದೇವೆ, ಪೂರ್ವಜರು ಮಾಡಿದ್ದರಿಂದಲೇ ಆರಾಮಾಗಿರೋದು. ನಾವು ಮಾಡಿದ ಪುಣ್ಯ ಮುಂದಿನವರನ್ನು ರಕ್ಷಣೆ ಮಾಡುತ್ತೆ, ನಮ್ಮ ಆತ್ಮೋದ್ಧಾರಕ್ಕೂ ಕಾರಣ ಆಗುತ್ತೆ. ಆದ್ದರಿಂದ ಹೇಳಿ, ವೃಥಾ ಸ್ನಾನಂ ವೃಥಾ ತೀರ್ಥಂ ವೃಥಾ ಜಪ್ತಂ ವೃಥಾ ಹುತಂ. ನೀನು ಏನೇನು ಜಪ ಮಾಡಿದ್ದೆಯೋ, ನೀನು ಏನೇನು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತೀಯೋ, ನೀನು ಏನೇನು ಯಜ್ಞ ಯಾಗಾದಿಗಳನ್ನು ಮಾಡ್ತೀಯೋ, ಎಲ್ಲವೂ ವ್ಯರ್ಥ. ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ. ದೇವರ ಎಚ್ಚರಿಕೆ ಇಲ್ಲದೆ, ಅಲ್ಲಿ ಕೃಷ್ಣ ಹೇಳುವಾಗ ದೇವರ ಎಚ್ಚರಿಕೆ ಇಲ್ಲದೆ ಮಾಡುವ ಕರ್ಮಗಳೆಲ್ಲವೂ ವ್ಯರ್ಥ. ಇಲ್ಲಿ ದೇವರ ಸನ್ನಿಧಾನ ವಿಶೇಷ ಇರುವಂತಹ ತಂದೆ ತಾಯಿಯರನ್ನು ನಾವು ಆರೈಕೆ ಮಾಡದೇ ಇದ್ದರೆ ಆ ಎಲ್ಲ ಕರ್ಮಗಳು ವ್ಯರ್ಥ ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಯೋ ರಕ್ಷೇತ್ ಸತತಂ ಭಕ್ತಿಯ ಮಾತರಂ ಮಾತೃವತ್ಸಲ ತಸ್ಯೇಹ ಅನುಷ್ಠಿತಂ ಸರ್ವಂ ಫಲಂ ಚಾಮುತ್ರ ಚೇಹ. ಹಿ ಯಾರು ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ತಾರೋ, ಯಾರು ಚೆನ್ನಾಗಿ ಆರೈಕೆ ಮಾಡ್ತಾರೋ, ಅಂಥವರು ಮಾಡಿದಂತಹ ಕರ್ಮಗಳು, ಆಚರಿಸಿದಂತಹ ಕರ್ಮಗಳೆಲ್ಲವೂ ಕೂಡ ಫಲವನ್ನು ಕೊಡುತ್ತೆ. ಆದ್ದರಿಂದ ಮೊದಲು ಈ ಹುಚ್ಚುತನ ಬಿಡು. ಈ ಜಪಕ್ಕೆ ಕುಳಿತುಕೊಂಡು ತಂದೆ ತಾಯಿಯರನ್ನು ಬಿಟ್ಟು ಬಂದಿದೆಯಲ್ಲ ತಾಯಿಯನ್ನು,
ಈ ಹುಚ್ಚಾಟವನ್ನು ಬಿಟ್ಟು ತಾಂ ತ್ವಂ ರಕ್ಷಯ ಜೀವಂತೀಂ ತದ್ರಕ್ಷಾ ತೇ ಪರಂ ತಪಃ, ನಿನಗೆ ದೊಡ್ಡ ತಪಸ್ಸು ಯಾವುದು, ದೊಡ್ಡ ಆಲೋಚನೆ ಯಾವುದು ಅಂದರೆ ತಂದೆ ತಾಯಿಯರನ್ನು ರಕ್ಷಣೆ ಮಾಡುವುದು, ತಾಯಿಯನ್ನು ರಕ್ಷಣೆ ಮಾಡು ಹೋಗು. ಅಲ್ಲಿ ಮಹಾಭಾರತದಲ್ಲಿ ಬಂದಾಗ ಎಷ್ಟು ಸಂಬಂಧ ಬರುತ್ತೆ ನೋಡಿ. ಅಲ್ಲಿ ಆ ಪತಿವ್ರತೆ ಕಳಿಸುವುದು, ಮುಂದೆ ಮಾಂಸ ಕಡಿಯುವವನಿದ್ದಾನೆ ಅವನ ಹತ್ರ ಹೋಗು ಅವನು ಉಪದೇಶ ಕೊಡ್ತಾನೆ ಅಂತ ಭಾರತ ಹೇಳುತ್ತೆ. ಅಲ್ಲಿ ಮಹಾಭಾರತ ಅವನು ಮಾಂಸ ಕಡಿಯುವವನು, ಅವನೇನು ಉಪದೇಶ ಕೊಡ್ತಾನೆ ಅಂದರೆ ಅವನು ತಂದೆ ತಾಯಿಯನ್ನು ರಕ್ಷಣೆ ಮಾಡ್ತಾ ಇದ್ದದ್ದು, ಅವನು ತನ್ನ ಧರ್ಮವನ್ನು ಮಾಂಸ ಕಡಿತಾ ಇದ್ದ, ಆದರೆ ಒಳಗಡೆ ವೃದ್ಧ ತಂದೆ ತಾಯಿಯರನ್ನು ಸೇವೆ ಮಾಡ್ತಾ ಇದ್ದಂತೆ, ಆದ್ದರಿಂದ ಅವನಿಗೆ ಆ ಜ್ಞಾನ ಬಂತು ಅಂತ. ಇಲ್ಲಿಯೂ ಕೂಡ ಆ ಕಥೆ ಇಲ್ಲ, ಆದರೆ ತಾಯಿಯ ರಕ್ಷಣೆ ಅದು ಅನಿವಾರ್ಯ ಅಂತನ್ನುವುದನ್ನು ತೋರಿಸಿಕೊಡುತ್ತೆ. ಕ್ರೋಧಂ ಪರಿತ್ಯಜೇನಂ ತ್ವಂ ದೃಷ್ಟ್ವಾ ಅದೃಷ್ಟ ವಿಘಾತಕಂ, ಈ ಸಿಟ್ಟು ಎಲ್ಲ ಬಿಟ್ಟು ಬಿಡು, ಸಿಟ್ಟು ಕೆಲಸ ಮಾಡುವುದಿಲ್ಲ, ಕ್ರೋಧ ಬಿಡು. ಸೋಪಿ ತಾಮಾಹ ಭೂಯೋಪಿ ಸಾವಿತ್ರೀಂ ತು ಕ್ಷಮಾಪಯನ್ ಅಜ್ಞಾನಾತ್ ಕೃತ ಪಾಪಸ್ಯ ಕ್ಷಮತ್ವಂ ವರವರ್ಣಿನಿ. ಅವನಿಗೆ ಜ್ಞಾನ ಬಂತು, ಆದ್ದರಿಂದ ಅವನು ಕ್ಷಮೆಯನ್ನು ಕೇಳಿದ ಪತಿವ್ರತೆ ಹತ್ರ, ನನ್ನನ್ನು ಕ್ಷಮಿಸಿಬಿಡು. ಮಯಾ ತವಾಹಿತಂ ಯಚ್ಚ ಕೃತಂ ಕ್ರೋಧ ನಿರೀಕ್ಷಣಂ, ನಾನೇನೋ ಗೊತ್ತಿಲ್ಲದೆ ನಿನ್ನನ್ನು ಸಿಟ್ಟಿದ. ನೋಡಿ, ಹಿರಿಯರಲ್ಲಿ ನಾವು ಮಾಡುವಂಥ ಚಿಕ್ಕ ಅಪರಾಧವೂ ಕೂಡ ಅದು ದೊಡ್ಡ ನಮಗೆ ಅನರ್ಥಕ್ಕೆ ಕಾರಣ ಆಗುತ್ತೆ. ಹಿರಿಯರನ್ನು ನೇರ ದೃಷ್ಟಿಯಿಂದ ನೋಡುವುದು, ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡುವುದು, ಕ್ರೋಧದಿಂದ ಮಾತನಾಡುವುದು ಕೂಡ ನಮ್ಮ ಅವನತಿಗೆ ಕಾರಣ ಆಗುತ್ತೆ. ಆದ್ದರಿಂದ ನಾನೇನು ಕೋಪದಿಂದ ಮಾತನಾಡಿದ್ದೆ, ಕ್ರೋಧ ನಿರೀಕ್ಷಣಂ, ನಿನ್ನನ್ನು ಸಿಟ್ಟಿನಿಂದ ನೋಡಿದ್ನಲ್ವಾ ತಾಯಿ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ, ತೇನೈವ ಮುಕ್ತ ಸಾಪ್ಯಾಹ ತಂ ಪೃಚ್ಛಂತಂ ಪತಿವ್ರತ ಯಾನಿ ಕರ್ಮಾಣಿ ವಕ್ಷ್ಯಾಮಿ ತ್ವಯಾ ಕಾರ್ಯಾಣಿ ಮೇ ಶೃಣು. ಇಷ್ಟೆಲ್ಲ ಹೇಳಿದಾಗ ಕೊನೆಗೆ ಪತಿವ್ರತೆ ಕೆಲವು ಮಾತುಗಳನ್ನು ಹೇಳ್ತಾಳೆ. ಏನು ಅಂದರೆ, ಪೋಷ್ಯ ಮಾತಾ ತ್ವಯಾ ತತ್ರ ನಿಶ್ಚಯಂ ಭೈಕ್ಷ ವೃತ್ತಿನ ಅತ್ರವಾ ತತ್ರವಾ ಬ್ರಹ್ಮನ್ ಪ್ರಾಯಶ್ಚಿತ್ತಂ ಚ ಪಕ್ಷಿಣೋ, ನೀನೇನು ಪಕ್ಷಿಗಳನ್ನು ಕೊಂದೆಯಲ್ವಾ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೋ, ಮತ್ತು ಭಿಕ್ಷೆಯನ್ನು ಬೇಡು, ತಾಯಿಯನ್ನು ರಕ್ಷಣೆಯನ್ನು ಮಾಡು. ನಿನಗೂ ಮುಂದೆ ಯಜ್ಞಶರ್ಮ ಸುತಾ ಕನ್ಯ ಭಾರ್ಯ ಕನ್ಯಾ ಭಾರ್ಯ ತವ ಭವಿಷ್ಯತಿ ತಾಂ ಗೃಹೀಶ್ವ ಚ ಧರ್ಮೇಣ ಗತೇ ತ್ವಯಿಸ ದಾಸ್ಯತಿ ಅಂತ. ಮುಂದೆ ನಿನಗೂ ಕನ್ಯೆ ಸಿಗ್ತಾಳೆ, ಮದುವೆಯಾಗು, ಅವಳಿಂದ ಪುತ್ರನನ್ನು ಪಡೆದುಕೋ, ಮತ್ತು ಅವನಿಂದ ನೀನು ಶಾಸ್ತ್ರಜ್ಞಾನವನ್ನು ಉಪದೇಶ ಕೊಡು, ಭಾವ್ಯಮೇತತ್ತು ಕಥಿತಂ ಅಂತ ಹೀಗೆ ವಿಚಾರವನ್ನು ಹೇಳಿ, ಪತಿವ್ರತ ಶಕ್ತಿರಿಯಂ ತವೇರಿತ ಧರ್ಮಶ್ಚ ಮಾತು ಪರಿರಕ್ಷಣಂ ಪರಂ ಸಂಸಾರ ವೃಕ್ಷಂ ಚ ನಿಹತ್ಯ ಬಂಧನಂ ಚಿತ್ವಾಚ ವಿಷ್ಣೋ ಪದಮೇತಿ ಮಾನವಃ. ಅವನು ಹೇಳ್ತಾನೆ, ಒಂದು ಪತಿವ್ರತೆಗೆ ಇರುವಂತಹ ತಾಕತ್ತು ಇದು ಈ ಕಥೆ ನಮಗೆ ತೋರಿಸಿಕೊಡುತ್ತೆ. ಅದರ ಜೊತೆಗೆ ತಾಯಿಯ ರಕ್ಷಣೆಯನ್ನು, ತಂದೆ ತಾಯಿಯರ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಈ ವಿಚಾರ ನಮಗೆ ತಿಳಿಸಿಕೊಡುತ್ತೆ. ಅದರ ಜೊತೆಗೆ ಸಂಸಾರ ವೃಕ್ಷಂ ಚ ನಿಹತ್ಯ, ಸಂಸಾರದೆಂಬ ದೊಡ್ಡ ವೃಕ್ಷವನ್ನು ಈ ರೀತಿಯಾಗಿ ನಾವು ಸೇವೆಯನ್ನು ಮಾಡ್ತಾ, ಆರಾಧನೆಯನ್ನು ಮಾಡ್ತಾ, ನಾವು ಅದನ್ನು ನಾಶಗೊಳಿಸ್ತಾ ಭಗವಂತನಲ್ಲಿಗೆ ಹೋಗಬೇಕು ಅಂತ ತಿಳಿಸಿಕೊಟ್ಟ ನಂತರ, ಶೃಣುವತ್ಸ ಮಹಾಬುದ್ಧೆ ಶಿಷ್ಯಾಶ್ಚ ಏತಾಂ ಪರಾಂ ಕಥಾಂ ಮಯೋಚ್ಯಮಾನಾಂ ಶೃಣ್ವಂತು ಸರ್ವ ಪಾಪ ಪ್ರಣಾಶಿನೀಂ ಅಂತ ಹೇಳಿದಾಗ ಅವನೂ ಕೂಡ ಸಾಧನೆಯನ್ನು ಮಾಡಿಕೊಳ್ತಾನೆ. ಮತ್ತೆ ಸಂಸಾರ ವೃಕ್ಷವನ್ನು ಹೇಗೆ ನಾವು ದಾಟಬೇಕು, ಪರಿಹಾರ ಮಾಡಿಕೊಳ್ಳಬೇಕು ಅಂತ, ಏನಂ ಚಿತ್ವಾಚ ಭಿತ್ವಾಚ ಜ್ಞಾನೇನ ಪರಮಾಸಿನ ತತಃ ಅಮರತ್ವಂ ತೇ ಯಾಂತಿ ಯಸ್ಮಾನ್ ನಾವರ್ತತೆ ಪುನಃ. ಜಂಜಾಟ ಇರುವುದಲ್ವ ಸಂಸಾರದಲ್ಲಿ, ದುಃಖಗಳಿರುತ್ತೆ, ಇದರಿಂದೆಲ್ಲ ಹೇಗೆ ಪಾರಾಗಬೇಕು ಅಂದರೆ ಒಂದೇ ಮಾರ್ಗ ಹೇಳುತ್ತೆ ಶಾಸ್ತ್ರ ಪುರಾಣ ಹೇಳುತ್ತೆ, ಜ್ಞಾನದಿಂದಲೇ ಸಾಧ್ಯ. ಜ್ಞಾನವಿಲ್ಲದೆ ಏನು ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವು ಬೇರೆ ಕರ್ಮದಿಂದಾಗಲಿ ಏನಾದರೂ ನಾನು ಈ ಸಂಸಾರದಿಂದ ಬಿಡುಗಡೆಗೊಳ್ತೇನೆ ಅಂದರೆ ಅದು ಸುಳ್ಳು ಮಾತು ಅಂತೆ. ಜ್ಞಾನದಿಂದಲೇ, ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ನಾವು ಭಗವಂತನನ್ನು, ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಜ್ಞಾನವಿಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ನಾನು ಹಿಂದೆ ಹೇಳಿದಂತೆ ಸರಿಯಾದಂತಹ ತಿಳಿವು, ದೇವರ ಬಗ್ಗೆ ಸರಿಯಾದ ಕಲ್ಪನೆ, ಭಗವಂತನ ರೂಪಗಳು ಯಾವುದು, ಅವತಾರಾನ್ ಹರೇರ್ ಜ್ಞಾತ್ವಾನ್ ಅವತಾರ ಹರೇ ಕ್ವಚಿತ ಅಂತ, ದೇವರ ಅವತಾರಗಳು ಯಾವುದು, ಅವತಾರವಲ್ಲದ್ದು ಯಾವುದು, ಯಾರ್ಯಾರನ್ನೋ ದೇವರ ಅವತಾರ ಅಂತ ಚಿಂತನೆ ಮಾಡುವುದು,
ಯಾರ್ಯಾರೋ ದೇವರ ಅವತಾರ ಬಂದಿದ್ದಾರೆ ಅಂತ ಅವರನ್ನು ಆರಾಧನೆ ಮಾಡುವುದು, ದೇವರನ್ನು ಬದಿಗೆ ಇಡುವುದು, ದೇವರಲ್ಲಿಯೇ ಅಜ್ಞಾನ ಇದೆ, ಸಂಶಯ ಇದೆ ಅಂತ ಚಿಂತನೆ ಮಾಡುವುದು, ಇದೆಲ್ಲವೂ ಕೂಡ ಅಜ್ಞಾನ ಆಗುತ್ತೆ. ಇದರ ವಿಪರೀತವಾದದ್ದು ನಿಜವಾದಂತಹ ಜ್ಞಾನ. ಈ ಜ್ಞಾನವೆಂಬ ಖಡ್ಗದಿಂದ, ಕತ್ತಿಯಿಂದ ನಾವು ಕತ್ತರಿಸಬೇಕಂತೆ. ಜ್ಞಾನೇನ ಪರಮಾಸೀನ, ದೊಡ್ಡ ನಾವು ಅದನ್ನು ಕತ್ತರಿಸಿ ತತಃ ಅಮರತ್ವಂತೆ ಯಾಂತಿ ಅಸ್ಮಾನ್ ನಾವರ್ತತೆ ಪುನಃ, ಅದರಿಂದ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಆಗುತ್ತೆ. ಆದ್ದರಿಂದ ಜ್ಞಾನವಿಲ್ಲದೆ ನಾವು ಮಾಡಿದಂತಹ ಕರ್ಮ ಅದು ವ್ಯರ್ಥ ಆಗುತ್ತೆ. ಕರ್ಮ ಮಾಡ್ತೇವೆ ನಾವು, ನಾವು ಪೂಜೆ ಮಾಡಬಹುದು, ಜಪ ಮಾಡಬಹುದು, ಆದರೆ ಜ್ಞಾನವಿಲ್ಲದೇ ಇದ್ದರೆ ಅದೆಲ್ಲವೂ ಕೂಡ ಶುಷ್ಕ ಕರ್ಮಗಳಾಗುತ್ತೆ, ವ್ಯರ್ಥ ಆಗಿ ಹೋಗುತ್ತೆ. ಜ್ಞಾನ ಇಟ್ಟುಕೊಂಡು ಮಾಡಿದಾಗ ಆ ಎಲ್ಲ ಕರ್ಮಗಳು ನಮಗೆ ಫಲ ಕೊಡುತ್ತೆ. ಆ ಜ್ಞಾನದಿಂದ ನಮಗೇನು ಬರುತ್ತೆ? ಭಕ್ತಿ ಬರುತ್ತೆ. ಭಕ್ತಿಯ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಜ್ಞಾನದಿಂದ ನಮಗೆ ಭಕ್ತಿ ಹೆಚ್ಚಾಗುತ್ತೆ. ಎಷ್ಟೆಷ್ಟು ನಾವು ವಿಷಯಗಳನ್ನು ತಿಳಿದುಕೊಳ್ತೇವೋ ಅಷ್ಟು ದೇವರ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತೆ. ಪ್ರೀತಿ ಹೆಚ್ಚಾದಾಗ ಇನ್ನಷ್ಟು ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಆಸೆ ಉಂಟಾಗುತ್ತೆ. ಮತ್ತೆ ಜ್ಞಾನ, ಮತ್ತೆ ಭಕ್ತಿ, ಆ ಭಕ್ತಿಯಿಂದ ಮತ್ತೆ ಜ್ಞಾನ. ಆದ್ದರಿಂದ ಜ್ಞಾನ ಅಂತನ್ನುವುದು ಬಹಳ ಮುಖ್ಯ. ಅದರಿಂದ ಅದರಲ್ಲಿ ನಾವು ಉದಾಸೀನತೆಯನ್ನು ತೋರಿಸ್ಲಿಕ್ಕಿಲ್ಲ. ಜ್ಞಾನ ಸಂಪಾದನೆ ಮಾಡುವಾಗ ಚೆನ್ನಾಗಿ ಸಂಪಾದನೆಯನ್ನು ಮಾಡಬೇಕು ಅಂತ. ದೇಹಧಾರ ಮಯೈ ಪಾಶೈಹಿ ದೃಢಂ ಬದ್ಧೋಪಿ ಮುಚ್ಚತೆ ಜ್ಞಾನಮೇವ ಪರಂಪುಂಸಾಂ ಶ್ರೇಯಸಾಂ ಅಭಿವಾಂಚಿತಂ ತೋಷಣಂ ನರಸಿಂಹಸ್ಯ ಜ್ಞಾನಹೀನಃ ಪಶು ಪುಮಾನ್. ಜ್ಞಾನ ಇಲ್ಲದವರನ್ನು ಚೆನ್ನಾಗಿ ಪುರಾಣ ಬೈಯುತ್ತೆ, ಪಶು ಅಂತ ಹೇಳುತ್ತೆ. ಯಾಕೆಂದರೆ ಆಹಾರ ನಿದ್ರಾ ಭಯಮೈತುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣಂ ಜ್ಞಾನಂ ನರಾಣಂ ಅಧಿಕಂ ಹಿ ಲೋಕೆ ಜ್ಞಾನೇನ ಹೀನಾಹ ಪಶುಭಿ ಸಮಾನಾಹ ಅಂತ. ಇದು ಪ್ರಸಿದ್ಧವಾಗಿದೆ, ಪದೇ ಪದೇ ಕೇಳುವಂತಹ ಶ್ಲೋಕ ಇದು. ಅಂದರೆ ತಿನ್ನುವುದು ಪಶುಗಳು ಮಾಡುತ್ತೆ, ಅದು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ, ನಾವು ಹೊಟ್ಟೆ ತುಂಬಿಸಿಕೊಳ್ತೇವೆ. ನಿದ್ರೆ ಅವುಗಳಿಗೂ ಬರುತ್ತೆ, ನಾವು ನಿದ್ರೆ ಮಾಡ್ತೇವೆ. ಮೈಥುನ ಸಂತಾನೋತ್ಪತ್ತಿ ಅವುಗಳು ಮಾಡಿಕೊಳ್ತವೆ, ಮನುಷ್ಯರಿಗೂ ಸಂತಾನ ಆಗುತ್ತೆ. ಆದರೆ ಸಾಮಾನ್ಯಮೇತತ್ ಪಶುಭಿಹಿ ನರಾಣ, ಮನುಷ್ಯರಿಗೂ ಪಶುಗಳಿಗೂ ಎರಡರಲ್ಲಿಯೂ ಸಾಮ್ಯತೆ ಇದೆ, ವ್ಯತ್ಯಾಸ ಏನಿದೆ? ಆದರೆ ಒಂದು ಜ್ಞಾನಂ ನರಾಣಾಂ ಅಧಿಕಂ ಹಿ ಲೋಕೆ, ಲೋಕದಲ್ಲಿ ಮನುಷ್ಯರಿಗೆ ಅಂತ ಹೆಚ್ಚಿರುವುದು ಜ್ಞಾನ. ಈ ಜ್ಞಾನವನ್ನು ನಾವು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡ್ರೆ ಮಾತ್ರ ನಮಗೂ ಪಶುಗಳಿಗೂ ವ್ಯತ್ಯಾಸ ಇರುತ್ತೆ. ಹೊರತು ಜ್ಞಾನವಿಲ್ಲದೇ ಇದ್ದರೆ ಪಶುಭಿ ಸಮಾನ, ಮನುಷ್ಯರಿಗೂ ಪಶುಗಳಿಗೂ ಯಾವ ವ್ಯತ್ಯಾಸ ಇಲ್ಲ ಅಂತ ತಿಳಿಸಿಕೊಡುತ್ತೆ.